ತಾಯಿ ದುರ್ಗಾದೇವಿ. ನೋಡಿದ್ಯಾ ಈ ಸಮಾಜದ ದುಷ್ಟರನ್ನು? ನಿನ್ನೆ ನಾನು ನನ್ನ ಜೀವನವನ್ನೇ ಲೆಕ್ಕಿಸದೆ ಆ ಶ್ರೀಗಂಧದ ಸ್ಮಗ್ಲರಾದ ವಜ್ರಕಂಠನ ಗ್ಯಾಂಗಿನವರನ್ನು ಅರೆಸ್ಟ್ ಮಾಡಿದ್ದೆ. ಆ ಕಚಡಾ ಮಂತ್ರಿಗಳ ಮಾತಿಗೆ ಮಣಿದು ನನ್ನ ಮೇಲಾಧಿಕಾರಿಗಳು ರಿಲೀಸ್ ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಆ ರಕ್ಷಕರೇ ರಾಕ್ಷಸರಾದರೆ ಈ ಜನ ಸಾಮಾನ್ಯರನ್ನು ರಕ್ಷಿಸುವರು ಯಾರು ತಾಯಿ? ರಕ್ಷಿಸುವರು ಯಾರು? ಈ ಸಮಾಜದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ನ್ಯಾಯಕ್ಕೆ ನೆಲೆ ಇಲ್ಲ. ಈ ನಾಡಿನಲ್ಲಿ ಎಲ್ಲಿ ನೋಡಿದರೂ ಬರೀ ಸುಳ್ಳು ಮೋಸ ಸುಳಿಗೆ ನಡೆಯುತ್ತಿದೆ. ಈ ನನ್ನ ಸಮಾಜದ ಹಣೆ ಬರುವೆ ಇಷ್ಟೇನಾ ತಾಯಿ? ಇಷ್ಟೇನಾ? ಓಹೋ, ನನ್ನ ಮಡದಿವಾಣಿ ಸ್ಟೇಷನ್ ಕಡೆಗೆ ಬರುತ್ತಿದ್ದಾಳೆ. ಏನ್ ಮಾಡ್ತಾ ಇದ್ದಾರ ಎಸಿಪಿ ಸಾಹೇಬ್ರು? ಬಾವಾಣಿ, ಇಂದು ನಿನ್ನ ದರ್ಶನ ಆ ರಕ್ಷಕ ಠಾಣೆಯಲ್ಲಿ. ಅಂದ್ರೆ ನಿಮ್ಗೆ ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ಆಯ್ತು ವಾಣಿ, ನನ್ನ ವರ್ಷ ಹೊಟ್ಟೆ ತುಂಬಾ ಹಸಿದಿದೆ, ಊಟವನ್ನು ಬಡಿಸು ಬಾವಾಣಿ. ಬನ್ನಿ ಊಟ. ನಿನ್ನ ಕೈಯಾರ ಮಾಡಿದ ಅಡಿಗೆ ತುಂಬಾ ರುಚಿಯಾಗಿದೆ. ನೀ ಮಾಡಿದ ಅಡಿಗೆಯನ್ನು ಅದೆಷ್ಟು ಹೊಗಳಿದರೂ ಸಾಲದು ಚಿನ್ನ, ಸಾಲದು. ಇರ್ಲಿ, ಅಂದ ಹಾಗೆ ಇವತ್ತು ಯಾವ ದಿನ ಹೇಳಿ ನೋಡೋಣ. ಇಂದು ಸಂಡೇ. ಯಾಕೆ ಸಂಡೇ? ಇರ್ಲಿ, ಆದ್ರೆ ಇವತ್ತು ಒಂದು ವಿಶೇಷವಾದ ದಿನ ಇದೆ, ಅದು ಯಾವ್ದು ಹೇಳಿ ನೋಡೋಣ. ಅದ್ಯಾವ ವಿಶೇಷವಾಣಿ? ನನಗೆ ನೆನಪಿಸಿಕೊಳ್ಳಲು ಆಗುತ್ತಿಲ್ಲ, ನೀನೇ ಹೇಳಿಬಿಡು ನನ್ನ ರಾಗಿಣಿ. ನೋಡಿ, ಇವತ್ತು ನಮ್ಮ ಮದುವೆಯಾದ ದಿನ, ಅಷ್ಟು ಕೂಡ ನೆನಪಿಲ್ವೇ? ಏನು, ಇವತ್ತು ನಮ್ಮ ವೆಡ್ಡಿಂಗ್ ಡೇನಾ? ಅಯ್ಯೋ ವಾಣಿ, ಡ್ಯೂಟಿಗೆ ಬರುವ ಸಮಯದಲ್ಲಿ ಮರೆತೇ ಬಿಟ್ಟೆ. ಐ ರಿಯಲಿ ಸಾರಿ ವಾಣಿ, ಸಾರಿ. ನೋಡಿ, ಇರಲಿ, ಆದರೆ ಆದಷ್ಟು ಬೇಗ ಮನೆಗೆ ಬಂದುಬಿಡಿ. ನಿಲ್ಲೇ ವಾಣಿ, ಈ ರಾಜನ ರಾಣಿ. ಇವತ್ತು ರಾಣಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಏನಾಯ್ತು? ವೆಡ್ಡಿಂಗ್ ಡೇ ಇಂದು, ಅದರ ಸಂತೋಷಕ್ಕಾಗಿ ನಿನ್ನ ಮಧುರ ಕಂಠದಿಂದ ಆಸುರಿಸುವ ಒಂದು ಇಂಪಾದ ಗೀತೆಯನ್ನು ನೀವು ಮಾತಾಡ.
ಸಂತೋಷವಾಯಿತು ನಿಮಗೆ ತುಂಬ ಸಂತೋಷ ಆಗಿರ್ಬೇಕಲ್ಲ ಆಯ್ತು ವಾಣಿ ಸಂತೋಷವಾಯಿತು ಹಾ ವಾಣಿ ನಾನು ನನ್ನ ಐಯರ್ ಆಫೀಸರ್ಗೆ ಮೀಟ್ ಆಗಿ ಲೇಟ್ ಆಗಿ ಬರುತ್ತೇನೆ ನೀನು ಹುಷಾರಾಗಿ ಮನೆಗೆ ಹೋಗು ಆಯ್ತು ನಾನಿನ್ನು ಬರುತ್ತೇನೆ ಆಯ್ತು ಬೇಗ ಬಂದ ಯಾರು ನಾನು ಯಾರೆಂಬುದು ಇಡೀ ಸಮಾಜಕ್ಕೆ ಗೊತ್ತು ಬಟ್ ನಿಮಗೆ ನಿನ್ಗೆ ಗೊತ್ತಿಲ್ವಾ ನೀನು ಇಲ್ಲಿ ಯಾತಕ್ಕಾಗಿ ಬಂದಿದ್ದೀಯಾ ಯಾಕೆ ಸಿಂಹ ಬೇಟೆಯನ್ನು ಹುಡುಕಿಕೊಂಡು ಬರುವುದು ಸಹಜ ಬಟ್ ಆ ಬೇಟೆ ಸಿಂಹವನ್ನು ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದರೆ ಸಿಂಹ ಉತ್ತರಿಸಬಹುದಾ ಅಂದ್ಹಾಗೆ ನಾನ್ಯಾರು ಗೊತ್ತಾ ನೀನೊಂದು ಹೆಣ್ಣು ಎಂಬುದು ಚೆನ್ನಾಗಿ ಗೊತ್ತು ಮುಚ್ಚ ಬಾಯ್ನ ನಾನು ACP ಅಜಯ್ ಕುಮಾರ್ನ ಹೆಂಡತಿ ಮರ್ಯಾದೆಯಿಂದ ಹೊಟ್ಟೋಗಲಿಂದ ಮರೆಟು ಹೋಗು ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ವಾಣಿ ಸುರಲೋಕದ ಸುಂದರಿ ಸೌಂದರ್ಯ ದೇಹ ಸುಕೊಂಡು ಸವಿಯಲು ಬಂದ ಈ ಪುರುಷ ಸಿಂಹಕ್ಕೆ ಹೊರಟು ಹೋಗು ಎನ್ನುವುದೇ ವಾಣಿ ಏನಂದೆ ಕೋತಿ 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 ಅಂದಿಲ್ಲ ಈ ಮಾತು ನನಗೆ ತುಂಬಾ ಪ್ರೀತಿ ಏ ವಾಣಿ ಸುಮ್ಮನೆ ನನ್ನ ಜೋಡಿ ವಾಕ್ ಸಮರ ಮಾಡಿದೆ ಆಲಂಗಿಸ್ಕೋಬಾ ಈ ಶ್ರೀಮಂತ ಹೃದಯ ಸಿಂಹಾಸನವನ್ನು ಏನಂದೆ ಕಂಡರ ಮನೆಗೆ ಕಣ್ಣು ಹಾಕೋ ನಾಯಿ ನಾಯಿ ಇದು ನಾಯಿ ಅಲ್ಲ ವಾಣಿ ಕೆಣಕಿದವರ ಕೆನ್ನೆ ಕಚ್ಚುವ ನಾಗೇಂದ್ರ ಏ ವಾಣಿ ಮರ್ಯಾದೆಯಿಂದ ತಿಳಿಸಿ ಹೇಳುವೆ ಕೇಳು ಸುಮ್ಮನೆ ನನ್ನ ಸ್ನೇಹ ಬೆಳೆಸಿ
ನಿನ್ನ ಶೀಲವನ್ನು ಈ ಸುರೇಂದ್ರನಿಗೆ ಅರ್ಪಿಸಿದರೆ ಸರಿ, ಇಲ್ಲವಾದರೆ ಅಗ್ನಿಯಂತೆ ಪ್ರಕಾಶವಾಗಿ ಪ್ರಜ್ವಲಿಸಿ ಸುಟ್ಟು ಭಸ್ಮ ಮಾಡಿ ಬಿಡುವೆ ನಿನ್ನ ಶೀಲ. ಏ ಪಾಪಿ, ನೀನೊಂದು ಕಾಮ ತುಂಬಿದ ಕೋತಿ, ನೀನಂತ ಪಾಪಿಯ ತಲೆಯನ್ನ ಓಡಾಡಿಸಿ ಕಡಿಯುತ್ತಾರೆ ಆರಕ್ಷಣ ಹೆಂಡತಿಯರು. ಎಚ್ಚರ ಎಚ್ಚರ. ನನಗೆ ಎಚ್ಚರ ಇರುವ ಚಿಕ್ಕ ವಯಸ್ಸಿನ ಹುಚ್ಚು ಹೆಣ್ಣೆ, ಈ ಸಮಾಜದಲ್ಲಿರುವ ಆಫೀಸರ್ ಹೆಂಡತಿಯರ ಕತೆ ಹೇಳುತ್ತೇನೆ ಕೇಳು. ಗಂಡ ಗಡಿಯಲ್ಲಿ ಗುಂಡಿನ ಕಾಳಗ ನಡೆಸಿದರೆ ಮನೆಯಲ್ಲಿ ಅವನ ಹೆಂಡತಿ ಮತ್ತೊಬ್ಬ ಗಂಡಸನೊಂದಿಗೆ ಕಾಮಕ್ರೀಡೆ ಕಾಳಗದ ಆಟ ಆಡುವ ರಂಡೇ ರಟ್ಟಿಲ್ಲ ಈ ಸಮಾಜದಲ್ಲಿ. ಗಂಡ ನೈಟ್ ಡ್ಯೂಟಿಗೆ ಹೋದರೆ ಬಿಟ ಪುರುಷನೊಂದಿಗೆ ತನ್ನ ತೀಟೆಯನ್ನು ತೀರಿಸಿಕೊಂಡು ಬರುವ ತಾಟಗಿತ್ತೆ ರಟ್ಟಿಲ್ಲ ಈ ಜಗತ್ತಿನಲ್ಲಿ. ನಮ್ಮ ದೇಶ ಕಾಯುವ ಶೂರನೆಂದರೆ ನಮ್ಮ ಸೈನಿಕ, ಆದರೆ ಪರ ಪುರುಷರೊಂದಿಗೆ ಬಸಿರಾದ ಹೇಸೆ ಸ್ತ್ರೀಯರಟ್ಟಿಲ್ಲ ಈ ಹಾಳಾದ ಸಮಾಜದಲ್ಲಿ. ಗಂಡ ಟೇಷನ್ಗೆ ಹೋಗಿ ಲೇಟಾಗಿ ಬರುತ್ತೇನೆಂದು ಹೇಳಿದ ತಕ್ಷಣ ತನ್ನ ನೆಂಟನಿಗೆ ಮೀಟು ಮಾಡಿ ತನ್ನ ಚಟವನ್ನು ತೀರಿಸಿಕೊಂಡು ಬರುವ ಕೆಟ್ಟ ನಾರಿಯರಟ್ಟಿಲ್ಲ ಈ ಸಮಾಜದಲ್ಲಿ. ಗಂಡನಿಗೆ ಲಂಚ ಸ್ವೀಕರಿಸಿ ಎಂದು ಒತ್ತಾಯಿಸಿ ಆಗ ಆ ಗಂಡ ಲಂಚ ಮುಟ್ಟಬಾರದು ಅದು ತಪ್ಪು ಎಂದು ತಿಳಿಸಿದರೆ ಲಂಚದಾಸಿಗೆ ಮಂಚ ಏರುವ ಹುಚ್ಚು ಹೆಣ್ಣುಗಳಟ್ಟಿಲ್ಲ ಈ ಸಮಾಜದಲ್ಲಿ. ಏ ಕಲಿಯುಗದ ಕೀಚಕ, ಒಂದು ಹೆಣ್ಣಿಗೆ ಈ ರೀತಿ ಬಾಯಿ ಬಂದ ಹಾಗೆ ಮಾತನಾಡದ ನೋಡಿದ್ರೆ ನಾಚಿಕೆ ಆಗುದಿಲ್ಲ ನನ್ನ ಹೇಸಿ ಜನ್ಮಕ್ಕೆ. ಹೇ ವಾಣಿ, ಏಳು ಬಣ್ಣದ ಕಾಮನ ಬಿಲ್ಲಿನ ಹಾಗಿರುವ ಈ ನಿನ್ನ ಬಟ್ಟೆಯನ್ನು ಬಿಚ್ಚಿ ಬಿಸಾಕಿ ಬೆತ್ತಲೆನಾಗಿ ಮಾಡಿ ಬಿಗಿದಪ್ಪಿ ಬಿಡುವೆ ನಿನ್ನ ಬಾಹು ಬಂಧನವನ್ನು. ಮುಟ್ಟಾಳ, ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಕಾಲೆಯ ಚಪ್ಪಲೆಯಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತದೆ. ಹುಷಾರ್ ಹುಷಾರ್. ಇದುವರೆಗೆ ಈ ಸರ್ದಾರ್ ಸುರೇಂದ್ರನ ಎದುರಿಗೆ ನಿಂತ ಸ್ತ್ರೀಯರಿಲ್ಲ, ಅಂತದ್ರಲ್ಲಿ ನನ್ನ ಎದುರಿಗೆ ನಿಂತು ನನಗೆ ಮೆಟ್ಟಿನ ಪೆಟ್ಟು ಕೊಟ್ಟು ಮಾತನಾಡಿಸೋಣಲೇ ಕೆಟ್ಟ ಶೂನ್ಯರೇ. ಸರಿ ಆಚೆ, ಹೆಣ್ಣು ಒಲಿದರೆ ನಾರಿ ಮುಳಿದರೆ ಮಾರಿ. ನೋಡು, ಒಂದು ಹೆಣ್ಣಿನ ಮುಂದೆ ಈ ನಿನ್ನ ಪೌರುಷ ತೋರಿಸ್ತಾ ಇದೆಯಲ್ಲ, ನೀನೊಬ್ಬ ಗಂಡಸೇನೋ ಷಂಡ ಷಂಡ. ಈ ಗಂಡದಿರೋ ಸುರೇಂದ್ರಿಗೆ ಷಂಡ ಎನ್ನುವಳೆ ರಂಡೆ. ಹಾಗಾದ್ರಿ ಷಂಡ ಎಂಬ ವಿಷಯದಲ್ಲಿ ಈ ಸುರೇಂದ್ರನ ಪೌರುಷದ ಪರೀಕ್ಷೆ ಈ ಕ್ಷಣದಲ್ಲೇ ಶುರು. ಬಾರೇ ಬಾ ಬಾರೇ ಬಾ, ಇವತ್ತು ನನಗೆ ಹಬ್ಬದ ರಸದೂಟ.